ನೋಡೋ ಈ ನನ್ನ ಮಗನ ನಂಬಿದಕ್ಕೆ ಸರಿಯಾಗಿ ಇಟ್ಬಿಟ್ಟ ಕಣೋ, ಬಿಡಲ್ಲ ಇವನ್ನ. ಇವನು ಮಾಡಿರೋ ಒಂದೊಂದು ಹಲ್ಕ ಕೆಲಸನ ಅಣ್ಣ ಬಿಡೋಣ ಹೋಗ್ಲಿ. ನಿಂಗೆ ಎಣ್ಣೆ ಜಾಸ್ತಿ ಆಗೈತೆ, ಸೈಡ್ ಹಾಕಣ ಗಾಡಿ. ಸುಮ್ಮನಿರು, ನಿನಗೆ ಗೊತ್ತಿಲ್ಲ, ನಿನಗಿನ್ನು ಗೊತ್ತಿಲ್ಲ ಅನ್ನ ಬಗ್ಗೆ ಕೇಳೋಣ. ಅಣ್ಣ ಅಂತ ಸುಮ್ಮನೆ ಕರೀತಿಲ್ಲ, ಒಡ ಹುಟ್ಟಿದ ಅಣ್ಣ ಅಂತಾನೆ ಅನ್ಕೊಂಡಿದ್ದೀನಿ. ಶಿವಾನಂದಣ್ಣನು ಹಾಗೆ ಕಷ್ಟಕಾಲದಾಗ ಕೈ ಹಿಡ್ದವನೆ, ರಾಜಕೀಯದಾಗ ದಾರಿ ತೋರಿಸೋನೆ, ಅಪಾಯದಲ್ಲಿದ್ದಾಗ ಉಳಿಸಿದಾನೆ, ಎಡವಟ್ಟು ಮಾಡ್ಕೊಂಡಾಗ ಬೈದ ಬುದ್ಧಿ ಹೇಳಿದಾನೆ. ಇಂಥವನ್ನ ನಾನು ಹೇಗೆ ಕೊಲ್ಲಿ? ಹೇಗೆ ಕಾರ್ ಬಂತಣ್ಣ. ಹಾರತಾರಪ್ಪ, ಪಟಾಕಿ ತರ. ನಮ್ಮ ಸಾಹೇಬ್ರು ಹೆಸರಿಗಷ್ಟೇ ಎಂ ಪಿ. ನಮಸ್ಕಾರ ಸ್ವಾಮಿ. ನನಗೆ ವೃದ್ಧಾಪ್ಯ ವೇತನ ಮಾಡಿಸ್ಕೊಡಿ ಸ್ವಾಮಿ, ನಿಮ್ಮ ಹೆಂಡ್ರ ಮಕ್ಕಳಿಗೆ ಒಳ್ಳೇದಾಯ್ತದೆ. ಜನರು ಯಾವ ಕೆಲಸನೇ ಆಗಲಿ ಓಡಾಡಿ ಮಾಡಿಸ್ಕೊಡೋದು ನಮ್ಮ ಶಿವಾನಂದಣ್ಣ. ಸರ್ ನೋಡ್ರಿ. ಆಯ್ತು ಸರ್, ಸರಿ ಸರ್. ಅದೇನು ಯಜಮಾನ್ರದ್ದು ನೋಡ್ಬಿಟ್ಟು ಅಟೆಂಡ್ ಮಾಡ್ರಿ. ಒಂದು ಲೆಕ್ಕದಲ್ಲಿ ನಮ್ಮ ಕ್ಷೇತ್ರದ ಜನರ ಪಾಲ್ಗೆ ಶಿವಾನಂದಣ್ಣನೇ ನಿಜವಾದ ಎಂ ಪಿ. ನಾನಾಗಲೇ ಹೇಳ್ದಾಗೆ ನನ್ನೆಷ್ಟೋ ಹುಂಬ ಕೆಲಸಗಳನ್ನ ಒಪ್ಪದೆ ತಪ್ಪು ಮಾಡ್ತಾ ಇದೆಯಾ ಅಂತ ಬೈದ ಬುದ್ಧಿ ಹೇಳಿದ್ದಾನೆ ನಮ್ಮ ಶಿವಾನಂದಣ್ಣ. ನನಗಿನ್ನೂ ಆ ರಾತ್ರಿ ಚೆನ್ನಾಗಿ ಜ್ಞಾಪಕ ಇದೆ. ಏಯ್ ಭದ್ರಿ, ಆತ ಹುಲ್ಲನ್ ಕಡರಿದಾರೋ? ಲೇಯ್, ಇದು ನಮ್ದೇ ಅಡ್ಡ, ಯಾವನು ಕೆಮ್ಮಂಗಿಲ್ಲ ನಡೆಯ. ಹಾಯ್ ಭದ್ರಿ. ಏನೋ ಮಗ. ಯಾರೇ ಖಜೂರ್ ಕಣ್ ಕಾಣದಿಲ್ಲ? ಕಣ್ಣಾಗ ಏನ್ ಇಟ್ಕೊಂಡಿದ್ಯಾ? ಏನು ಇದೆಲ್ಲ? ಏನು ಈ ಬೋಳಿ ಮಕ್ಕಳು ನಮ್ ದೇಶದಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಾರೆ? ಇದು ಅವ್ರ ದೇಶನೂ ಕೂಡ ಕಾಣು. ರಾಜಕೀಯದಲ್ಲಿ ಕಿಸ್ತು ದಬ್ಬಾಕ್ಬೇಕು ಅಂತಿದ್ಯಾ? ಹೀಗ ಲೋಕಲ್ ತರ ಆಡ್ತಾ ಇದ್ರೆ ಬೆಳಿತೀಯನು? ಎಂ ಪಿ ಎಂ ಎಲ್ ಎ ಮನೆ ಹಾಳಾಗಿ ಹೋಗ್ಲಿ, ನಗರಸಭೆ ಮೆಂಬರ್ ಕೂಡ ಆಗಲ್ಲ ನೀನ್ ತಿಳ್ಕೊ. ದೊಡ್ಡದಾಗ್ ಬೆಳಿಬೇಕು ಅನ್ನೋರಿಗೆ ಎಲ್ರೂ ಬೇಕು. ಕ್ಯಾರೇ ತುಮ್ ಹಮಾರ ಕಾದರ್ ಕನ್ಕ ಬೇಟಾಯನ ತೂಕ್ಯಾಬಡ ಪೈಲೋನ್ ಹಾಕ್ಯಾರೆ, ಬತಾನ ಹಾಕ್ಯಾತೀರಾ ಹಬ್ಬಕ್ಕೂ? ದಿನ ಬೆಳಿಗ್ಗೆ ಇದ್ರೆ ಒಬ್ರು ಮುಖ ಒಬ್ರು ನೋಡ್ಬೇಕಾಗತ್ ನಾವು. ಚಲ್ ಹಾತ್ಮೇಲರೆ. ಏ ಭದ್ರಿ, ನಿನಗ್ ಬೇರೆ ಕಾರ್ಡ್ ಕೊಟ್ಟು ಕರಿಬೇಕಾ? ಬಾ ಏ ಚಲ್ರೆ ಹಾತ್ಮೇಲ. ಎಲ್ಲ ಒಂದಾಗಿ ಬದುಕೋದ್ ಕಲ್ಲಿರೋ, ಕಿತ್ತಾಡ್ಕೊಂಡು ಸಾಯ್ತೀರಾ. ಇಂಥವನ್ನ ನಾನು ಹೇಗ್ ಕೊಲ್ಲಿ? ಹೇಗ್ ಕೊಲ್ಲಿ?
ಯಾಕ್ರಪ್ಪ ಇದೆಲ್ಲ ಯಾಕ್ರಪ್ಪ? ನಮಸ್ಕಾರ ಸರ್. ಸಾಹೇಬ್ರು ಬಂದಿದ್ದಾರೆ? ಬಂದಿದ್ದಾರೆ ಬಂದಿದ್ದಾರೆ. ಏಯ್ ಶಿವಾನಂದನಿಗೆ ಒಂದು ಹಾರ ಕೊಟ್ರು. ಏಯ್ ಏನ್ರು ಇದೆಲ್ಲ, ನನ್ಗೆ ಯಾಕೋ ಹಾರ ಹಾಕ್ತೀರಾ? ತೆಗಿರು. ಇರ್ಲಿ ಬೇಡ. ಆಯ್ತ್ರಪ್ಪ ಆಯ್ತು, ನೀವು ಹೇಳ್ದಾಗೆ ಆಗಲಿ. ಹ್ಞೂ, ನಿಮ್ಮೆಲ್ಲರ ಬೇಡಿಕೆನ ಹೈಕಮಾಂಡ್ ಮುಂದೆ ಇಟ್ಟು ಇದು ನಮ್ಮ ಕ್ಷೇತ್ರದ ಜನರ ಒತ್ತಾಸೆ ಅಂತ ಅವರಿಗೆ ಮನವರಿಕೆ ಮಾಡಿ ದೆಹಲಿಯಿಂದ ಸ್ಟಾರ್ ಪ್ರಚಾರಕನ ಕರೆಸೋ ಜವಾಬ್ದಾರಿ ನಂದು. ಓಕೆನಾ? ಸರಿ ಸರ್, ಆಯ್ತು. ಕುಮಾರ್ ಗೌಡ್ರೆ, ಶಿವಾನಂದ ಹತ್ರ ಸ್ವಲ್ಪ ಮಾತಾಡೋದಿದೆ, ನೀವು ಹೊರಗಡೆ ಹೋಗಿ ಅವನು ಕಳಿಸ್ಕೊಡಿ. ಯಾವನೋ ನಮಾಜ್ ಮಾಡಕ್ಕೆ ಹೋಗಿ ಮಸೀದಿನ ಮೈಮೇಲೆ ಕೆಡವುಕೊಂಡಂತೆ, ಹಂಗಾಯ್ತು ನನ್ನ ಕತೆ. ನಾನು ಇವನನ್ನು ಬೆಳೆಸಿದ್ದೇ ತಪ್ಪಾಯಿತು ಅಂತ ನನಗನ್ಸಿದ್ದೇ ಆವತ್ತು. ಇವನ್ ಚಿಗುರೋಕ್ ಮುಂಚೆನೆ ಚೂಟ್ ಹಾಕೋದು ಒಳ್ಳೇದು, ಚೂಟ್ ಹಾಕೋದು ಒಳ್ಳೇದು. ಸರ್, ಸಾಹೇಬರು ಕರೀತಿದ್ದಾರೆ. ಕುಮಾರ್ ಗೌಡ್ರೆ, ಈ ಸಾರಿ ಎಲೆಕ್ಷನ್ಗೆ ಶಿವಾನಂದ್ಗೆ ಟಿಕೆಟ್ ಸಿಗೋ ಚಾನ್ಸ್ ಇದೆ. ಪಾರ್ಟಿ ಮಾಡಿರೋ ಸರ್ವೇನಲ್ಲಿ ಈತ ಗೆಲ್ಲೋ ಕ್ಯಾಂಡಿಡೇಟ್ ಅಂತ ನಮಗೆ ರಿಪೋರ್ಟ್ ಕೂಡ ಬಂದಿದೆ. ನೀವೇನಂತೀರಾ? ಏ ಸಾಹೇಬ್ರೆ, ಈಗಿನ ಕಾಲದಲ್ಲಿ ನೋಟ್ ಕೊಟ್ರೇ ಓಟು ಸಾಹೇಬ್ರೆ, ಅವನ ಹತ್ರ ಕಾಸೇ ಇಲ್ವೇ? ಯಾರಪ್ಪ ನೀನು? ಹಾ, ಯಾರು ನೀನು? ತೆಗಿ ತೆಗಿ ಗಾಂಧಿ ಕ್ಯಾಪ್ ಫಸ್ಟು ತೆಗಿ. ಈಗ ಹೇಳು ಯಾರು ನೀನು ಅಂತ. ಸರ್, ಇವರು ಮೂರ್ತಿ ಅಂತ, ನಮಗೂ ನಮ್ಮ ಪಕ್ಷಕ್ಕೂ ಬೆನ್ನೆಲ್ ಬಿದ್ದ ಹಾಗೆ. ನೀವು ಮೂರ್ತಿಗಳೇ, ನೀವು ಸ್ವಲ್ಪ ಸುಮ್ಮನಿರಿ, ನಾನೆಲ್ಲ ಮಾತಾಡ್ತೀನಿ. ಸರಿ. ಸಾಹೇಬ್ರೇ, ಶಿವಾನಂದನಿಗೆ ಕೊಡ್ಬೋದು ಹೇಳ್ರಿ, ಅವನು ಕೂಡ ಬಹಳಷ್ಟು ವರ್ಷಗಳಿಂದ ಪಾರ್ಟಿಗೆ ದುಡ್ದಿದ್ದಾನೆ, ಎಲಿಜಿಬಲ್ ಕೂಡ ಇದ್ದಾನೆ. ಸಾಮಾನ್ಯ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಮನುಷ್ಯ, ಕೊಡ್ಬೋದು ಹೇಳ್ರಿ, ನಂದೇನು ಅಭ್ಯಂತರ ಇಲ್ಲ. ಅಲ್ಲ ರೀ, ಪಾರ್ಟಿಗೆ ಫಂಡ್ ಬೇಕು ಅಂತ ನೀವು ಕೇಳಿದಾಗೆಲ್ಲ ಸೂಟ್ ಕೇಸ್ ಕಳ್ಸೋರು ನಾವು, ಟಿಕೆಟ್ ಮಾತ್ರ ಆ ನನ್ನ ಮಗನ್ಗ. ಅವನಿಗೆ ಒಳ್ಳೆ ನೇಮ್ ಇದೆ ಕಣಯ್ಯ, ಬರೀ ದುಡ್ಡಿನಿಂದ ಎಲ್ಲವೂ ಆಗಕ್ಕಾಗಲ್ಲ. ಸುಮ್ಮನೆ ಕತೆ ಹೇಳ್ಬೇಡ್ರಿ ನೀವು, ಟಿಕೆಟ್ ಕೊಡ್ಸಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳ್ರಿ. ನಮ್ಗೆ ಈ ಸಿದ್ಧಾಂತ ಪದ್ಧಾಂತದಲ್ಲಿ ನಂಬಿಕೆ ಇಲ್ಲ, ದುಡ್ಡಿರೋ ಮನುಷ್ಯ ನಾನು, ಈ ಪಕ್ಷ ಇಲ್ಲಾಂದ್ರೆ ಇನ್ನೊಂದು ಪಕ್ಷ. ಏನ್ರಿ ಮೂರ್ತಿ, ಇಷ್ಟು ವರ್ಷಗಳಿಂದ ನನ್ನ ಜೊತೆ ಇದ್ದೀರಿ, ರಾಜಕೀಯ ಅಂದ್ರೆ ಏನು ಅಂತಾನೆ ಇನ್ನೂ ಗೊತ್ತಿಲ್ವಲ್ರಿ ನಿಮ್ಗೆ. ರಾಜಕೀಯದಲ್ಲಿ ಆಡೋ ಮಾತೆಲ್ಲ ಫೈನಲ್ ಅಲ್ಲ ಕಣ್ರಿ, ಏನಾದರೂ ಕೆಟ್ಟ ತೋಡೋಣ. ನೀವು ಸ್ವಲ್ಪ ಸುಮ್ಮನಿರಿ, ಆ ಮ್ಯಾಟರ್ನ ನಾನು ಡೀಲ್ ಮಾಡ್ತೀನಿ. ನಮಸ್ಕಾರ. 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 ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ, ಈ ಸಲ MLA ಎಲೆಕ್ಷನಲ್ಲಿ ನೀನಿಂತು ಗೆಲ್ಬೇಕು ಕಣಯ್ಯ. ನಿಮ್ಮ ಆಶೀರ್ವಾದ ಬೇಕಣ್ಣ. ಈ ಆಶೀರ್ವಾದ ಎಲ್ಲ ಈ ಫೀಲ್ಡಲ್ಲಿ ವರ್ಕೌಟ್ ಆಗಲ್ಲ ಶಿವು. ಈ ಸಲ ಚುನಾವಣೆಯಲ್ಲಿ ನೀನು ಈಸಿಯಾಗಿ ಗೆಲ್ಲಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ. ಏನಣ್ಣ ಅದು? ಬಾ ಹೇಳ್ತೀನಿ ನೋಡು. ಈ ಎಲೆಕ್ಷನ್ಗೆ ಒಂದು ಇಶ್ಯೂ ಬೇಕು, ಅದು ಭ್ರಷ್ಟಾಚಾರನೇ ಆಗಿರಲಿ ಕೋಮುವಾದನೇ ಆಗಿರಲಿ, ಬಡ್ಡಿ ಮಕ್ಕಳು ಈ ಜನ ಧರ್ಮ ಜಾತಿ ಅಂತ ಕಿತ್ತಾಡ್ಕೊಂಡು ಸಾಯ್ತಾರೆ. ಆ ಧರ್ಮದ ಅಮಲನ್ನ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇಲ್ಲ. ನೀನೊಂದು ಕೆಲಸ ಮಾಡು, ಈ ಹಿಂದೂ ಮುಸ್ಲಿಮರ ನಡುವೆ ಗಲಭೆ ಹೆಬ್ಬಿಸು, ಒಂದೆರಡು ಹೆಣ ಬೀಳಿ, ಆ ಹೆಣ ನಮ್ಮೋರ್ದೇ ಆದರೆ ಇನ್ನೂ ಒಳ್ಳೇದು. ಜನರ ಸಿಟ್ಟು ಅವ್ರ ಕಡೆ ತಿರುಗದಷ್ಟು ಮತ ನಮ್ಮ ಕಡೆ ತಿರುಗುತ್ತೆ, ಇದು ನಾನು ಹೇಳ್ತಿಲ್ಲ, ಹೈಕಮಾಂಡ್ ಹೇಳಿದ್ದು. ಕ್ಷಮಿಸಿ ಸರ್, ಈ ಥರ ಕಚ್ಚಡ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಂಗಾದರೆ ಟಿಕೆಟ್ ಬೇಡವೇನಯ್ಯ ನಿಮಗೆ? ಕಂಡವ್ರ ಮನೆ ಹಾಳು ಮಾಡಿ ಮೇಲೇರು ರಾಜಕೀಯ ನನಗೆ ಬೇಡ ಸರ್. ಒಂದ್ಸಾರಿ ಅಧ್ಯಕ್ಷರ ಹತ್ರ ಮಾತಾಡಿ ನೋಡ್ತೀನಿ. ನಮಸ್ಕಾರ, ಬರ್ತೀನಿ.
ಏಯ್ ಶಿವಾನಂದ, ಯೋಚನೆ ಮಾಡೋ. ನನಗೆ ಚೆನ್ನಾಗಿ ಗೊತ್ತಿತ್ತು ಅವನು ಈ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಅದೇಗೆ ಅಂತೀರಾ? ರಾಜಕೀಯದಲ್ಲಿ ಯಾವತ್ತೂ ನಮ್ಮ ಶತ್ರುಗಳಿಗಿಂತ ಒಂದು ಹೆಜ್ಜೆ ನಾವೇ ಮುಂದಿರಬೇಕು. ಅದು ಯೋಚನೆ ಮಾಡೋ ರೀತಿಲೇ ಆಗಲಿ, ಅಂದುಕೊಂಡಿದ್ದನ್ನ ಮಾಡಿ ಮುಗಿಸೋದ್ರಲ್ಲೇ ಆಗಲಿ. ಪಾಪ ಒಳ್ಳೆ ಮನುಷ್ಯ ಸರ್. ತುಂಬಾ ಒಳ್ಳೆಯವನಾಗ್ಬಿಟ್ರೆ ಅವನಿಗೂ ಒಳ್ಳೇದಾಗಲ್ಲ, ಅವನ್ ನಮ್ದವ್ರಿಗೂ ಒಳ್ಳೇದಾಗಲ್ಲ. ಈಗ ಶಿವನನ್ನಕ್ಕೆ ಟಿಕೆಟ್ ಕೊಡಿಸ್ತೇ ಅಂತ ಇಟ್ಕೋ. ಏತ್ಲಾಂಡ್ಗಳ ಕೈಯಲ್ಲಿ ಗೆಲ್ಲೋಕ್ಕಾಗತ್ತೇನಯ್ಯ? ಗಲಭೆ ಎಬ್ಬಿಸ್ಬೇಕು, ಸಾವು ನೋವುಗಳಾಗಬೇಕು, ಸಿಂಪತಿ ಕ್ರಿಯೇಟ್ ಆಗಬೇಕು, ಆವಾಗಲೇ ನಮ್ಗೆ ಓಟ್ ಬೀಳೋದು. ಅಂದ್ರೆ ಉರಿಯೋ ಮನೆಯಲ್ಲಿ ಮೈ ಕಾಯಿಸ್ಕೋಬೇಕು ಅನ್ನಿ. ಏನ್ ತಪ್ಪು? ಏನಯ್ಯ ತಪ್ಪು? ಅಲ್ಲ, ನಿನಗಿರೋ ಪ್ರಾಪಂಚಿಕ ಜ್ಞಾನವೂ ಅವನಿಗಿಲ್ವೇ? ನೀನು ನನ್ನ ಶಿಷ್ಯನೇ, ನಿನಗೇ ಟಿಕೆಟ್ ಕೊಡ್ಸೋಣ ಅಂದರೆ ಸೀನಿಯಾರಿಟಿ ಪ್ರಶ್ನೆ ಬೇರೆ. ನೋಡೋ, ಅವನಿರೋವರೆಗೂ ನಿನ್ ಡಮ್ಮಿನೇ. ಅವನನ್ನೇನಾದರೂ ನೀನು ಎತ್ತಿದ್ರೆ. ಅಣ್ಣ ಏನಣ್ಣ ನೀನು, ಅವನ ನಮ್ಮ ಅಣ್ಣ ಇದ್ದಂಗಣ. ಅಣ್ಣ ಅಲ್ವಲ್ಲಯ್ಯ. ನೋಡೋ, ಈ ಫೀಲ್ಡಲ್ಲಿ ಅಣ್ಣ ತಮ್ಮ ಬಂಧು ಬಾಂಧವ್ಯ ಎಲ್ಲ ಯೂಸ್ಲೆಸ್. ಎಣ್ಣೆ ಬಂದಾಗ ಕಣ್ಣು ಮುಚ್ಕೋತಾರೇನೋ ದಡ್ಡ. ಏನೋ ಯೋಚನೆ ಮಾಡು. ಹಾಳದ್ ಬೀರು ಹೊಡೆದ್ರೆ ಹಗ್ಲೆಲ್ಲ ಪಿಸ್ ಹೊಡಿಬೇಕು ಅನ್ಸುತ್ತೆ. ಅಣ್ಣ ಹುಷಾರು. ಅಣ್ಣ, ದೇವರಿಗೆ ಕುರಿ ಕೋಣ ಕೋಳಿಗಳನ್ನ ಯಾಕೆ ಬಲಿ ಕೊಡ್ತಾರೆ? ಹುಲಿ ಚಿರತೆ ಸಿಂಹಗಳನ್ನ ಯಾಕೆ ಕೊಡಲ್ಲ? ಅಶಕ್ತನಿಗೆ ಬದುಕಿಲ್ಲ, ಶಕ್ತನಿಗಷ್ಟೇ. ಹಲೋ ಸರ್, ನೀವು ಹೇಳಿದ ಕೆಲಸ ಆಯಿತು ಸರ್. ಎಲ್ಲಿಗೆ ಬರಲಿ ಸರ್? ಟೋಲ್ ಹತ್ರನಾ? ಈಗಲೇ ಬಂದೆ ಸರ್. ಏನ್ ತಲೆ ಸರ್ ನಿಮ್ದು? ಅಲ್ಲ, ಒಂದೇ ಕಲ್ಲಲ್ಲಿ ಎರಡಕ್ಕಿನ ಫಿನಿಶ್, ಜೊತೆಗೆ ಎಲೆಕ್ಷನ್ಗೆ ಒಂದು ಇಶ್ಯೂ ಕೂಡ ಸಿಕ್ತು. ಈಗ್ಲಾದ್ರೂ ಟಿಕೆಟ್ ನನ್ಗೆ ತಾನೆ? ಕೊಡ್ಸೋಣ ಕೊಡ್ಸೋಣ.
ಕೀಟವನ್ನ ಕಪ್ಪೆ, ಕಪ್ಪೆಯನ್ನ ಹಾವು, ಹಾವನ್ನ ಹದ್ದು ತಿಂದು ಬದುಕೋದು ಜಗದ ನಿಯಮ. ಇಟ್ಸ್ ಆಲ್ ಇನ್ ದ ಗೇಮ್, ಇಟ್ಸ್ ಆಲ್ ಇನ್ ದ ಗೇಮ್.